ಗಡಿನಾಡಿಗೆ ಆಗಮಿಸಿದ ಕನ್ನಡಾಭಿಮಾನಿ ಎಂಕಾ ಕನ್ನಡಕ್ಕಾಗಿ ದಿಲ್ಲಿಯವರೆಗೆ ಅಲ್ಲ ಗಲ್ಲಿಗೂ ಹೋಗಲು ಸಿದ್ಧ. ಕನ್ನಡವೆಂದರೆ ವಿಶ್ವಲಿಪಿಗಳ ರಾಣಿ. ಕನ್ನಡಿಗರು ನಾಡು ನುಡಿ ಸಾಹಿತ್ಯ ಸಂಸ್ಕೃತಿಗಾಗಿ ತಮ್ಮ ರಕ್ತವನ್ನೇ ಹರಿಸಲು ಸಿದ್ಧರಿದ್ದಾರೆ. ತಾಯಿ ಮತ್ತು ತಾಯಿನಾಡು ದೇಶದ ರಕ್ಷಣೆಗಾಗಿ ಎಂಬ ಫಲಕಗಳನ್ನು ತನ್ನ ಬೆನ್ನಲ್ಲಿ ನೇತು ಹಾಕಿಕೊಂಡು ಅಕ್ಟೋಬರ್ 29ರಿಂದ ಆಂಧ್ರದ ಕಾಂಚನಪಲ್ಲಿಯಿಂದ ಕಾಲುನಡಿಗೆಯಲ್ಲಿ ಕರ್ನಾಟಕದುದ್ದಕ್ಕೂ ನಿಪ್ಪಾಣಿ ನಗರದ ಕೊಗನೂರಿ ಚೆಕ್ಪೋಸ್ಟ್ನ ಬಾರ್ಡರ್ ವರೆಗೂ ಕೈಗೊಂಡ ಪಾದಯಾತ್ರೆ. ಇವರ ಹೆಸರು ಮಂಜುನಾಥ್ ತಿಪ್ಪಣ್ಣ ಭದ್ರಿಶೆಟ್ಟಿ. ಮೂಲತಃ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಮೂಗಳಿ ಗ್ರಾಮದವನಾದ ಮಂಜುನಾಥ ಅವರು ಇದುವರೆಗೂ ಸುಮಾರು 500ರಿಂದ 600 ಕಿಮೀ ಕಾಲುನಡುಗೆಯ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಕರ್ನಾಟಕದಲ್ಲಿ. ಕನ್ನಡಿಗರಿಗೆ ನ್ಯಾಯ ಸಿಗಬೇಕು, ಉದ್ಯೋಗ ಸಿಗಬೇಕು, ಕನ್ನಡದವರಿಗ ಮೊದಲ ಆದ್ಯತೆ ಕೊಡಬೇಕು, ಪ್ರತಿ ತಾಲೂಕಿನಲ್ಲಿ ಭುವನೇಶ್ವರಿ ಮಂದಿರ ನಿರ್ಮಾಣ ಮಾಡಬೇಕು ಎಂಬ ಕೆಲವು ಉದ್ದೇಶಗಳಿಂದ ಈ ನಡಿಗೆ ಆರಂಭ ಮಾಡಿದ್ದು ಎಂದ ನಮ್ಮ ವಾಹಿನಿಗೆ ಮಂಜುನಾಥ್ ಅವರು ತಿಳಿಸಿದರು. ಹಳದಿ ಕೆಂಪು ಫಲಕ ಮತ್ತು ಹಳದಿ ಕೆಂಪು ಬಟ್ಟೆಗಳಲ್ಲಿ ಮಿಂಚುತ್ತಿದ್ದ ಮಂಜುನಾಥ್ ಭದ್ರಿಶೆಟ್ಟಿ ಅವರು ಮುಂದೆ ಮಾತನಾಡುತ್ತಾ, ನಮ್ಮ ಕನ್ನಡ ಭಾಷೆಯ ಅಭಿಮಾನ ಪ್ರೀತಿ ಕಂಪು ಹೆಚ್ಚಿಸುವುದಕ್ಕೆ ಇಮ್ಮಡಿಗೊಳಿಸುವುದಕ್ಕೆ ಇದೊಂದು ತಮ್ಮ ಸಣ್ಣ ಪ್ರಯತ್ನವಾಗಿದೆ ಎಂದು ತಿಳಿಸಿದರು. ಯಾವುದೇ ಕಾರಣಕ್ಕೆ ಬೈಕ್ ಮೇಲೊಂದು ಕ್ಷಣವೂ ಕೂತುಕೊಳ್ಳದೆ ಕೇವಲ ಕಾಲು ನಡಿಗೆಯಲ್ಲಿ ಕ್ರಮಿಸಿದ ಇಂಥ ಕನ್ನಡ ಅಭಿಮಾನಿಗ ಹ್ಯಾಟ್ಸ್ ಆಫ್. ಇನ್ನು ಕನ್ನಡದ ಕಿಚ್ಚು ಅಭಿಮಾನಕ್ಕೋಸ್ಕರ 52 ಪುಟದ ಕೃತಿಯನ್ನು ರಕ್ತದಿಂದ ಮಂಜುನಾಥ ಭದ್ರಿಶೆಟ್ಟಿ ಸೋಮವಾರ ವಾದ ಇವತ್ತಿನ ದಿನ ಬೆಳಗಾವಿಯಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನು ನೀಡಿ ತಮ್ಮ ಪಾದಯಾತ್ರೆಯನ್ನು ಕೊನೆಗೊಳಿಸುವ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಐತಿಹಾಸಿಕವಾಗಿ ಇತಿಹಾಸದ ಪುಟ ಸೇರುತ್ತಿರುವ ಮಂಜುನಾಥ್ ಭದ್ರಿಶೆಟ್ಟಿ ಅನ್ನುವಂತ ಒಬ್ಬ ಯುವಕ ಕನ್ನಡ ನಾಡು ನುಡಿಯ ಪ್ರಚಾರಕ್ಕೋಸ್ಕರ ಹಳ್ಳಿ ಹಳ್ಳಿಗೆ ಏಕರಾತ್ರಿಯಾಗಿ, ಹಾನಗಲ್ಲ ಕುಮಾರಸ್ವಾಮಿಗಳು ಹೇಳಿದಂತೆ ಹಳ್ಳಿಗಳಿಗೆ ಪಟ್ಟಣಕ್ಕೆ ಪಂಜಗಳಿಗೆ ಏಕರಾತ್ರಿಯಾಗಿ ಸಂಚರಿಸ್ತಾ ನಾಡಿನ ಸೇವೆಯನ್ನ ಮಾಡ್ತಾ ಇದ್ದಾನೆ. ಅಂತಹ ಅಪರೂಪದ ಯುವಕನಿಗೆ ನಿಪ್ಪಾಣಿ ಕನ್ನಡ ಜನತೆಯ ಪರವಾಗಿ ಪರಮ ಪೂಜರಾಗಿರುವ ಶ್ರೀಮನ್ಯರಂಜನ ಪ್ರಣಯ ಸ್ವರೂಪಿ ಅಲ್ಲಮಪ್ರಭು ಮಹಾಸ್ವಾಮಿಗಳು, ನಗರಾಧ್ಯಕ್ಷರಾದ ಜಯವಂತಣ್ಣ ಬಾಟ್ಲೆ, ಆಮೇಲೆ ಕಮಿಷನರ್ ಪೌರಾಯುಕ್ತರಾಗಿರುವ ಮಹಾವೀರ ಬೋರಣ್ಣವರ್, ಆಮೇಲೆ ಕರವೇ ಅಧ್ಯಕ್ಷರಾದ ಕಪಿಲ್ ಕಮ್ತೆ, ಕಸಪ ಅಧ್ಯಕ್ಷರಾದ ವಿದ್ಯಾವತಿ ಜನವಾಡೆ, ಎಲ್ಲ ಕನ್ನಡ ಪರ ಸಂಘಟನೆಗಳ ಪರವಾಗಿ ನಿಪ್ಪಾಣಿ ಕನ್ನಡ ಹಿರಿಯರಾದ ನೆಷ್ಟಿ ಶೆಟ್ಟಿ ಕೋಟಿವಾಲೆ ಪಾಟೀಲ್ ಬಂಧುಗಳ ಪರವಾಗಿ, ಹಾಂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರೇವತಿ ಮಠದ ಮೇಡಮ್ ಅವರ ಪರವಾಗಿ, ಪೂಜ್ಯ ಗುರುಗಳನ್ನು ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು ನಿಪ್ಪಾಣಿ ನಗರಕ್ಕೆ ಚಿಕ್ಕ ಕಾರ್ಯಕ್ರಮ ಆದರೂ ಒಂದು ಐತಿಹಾಸಿಕ ಹಚ್ಚೆಯನ್ನಿಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮ, ಅದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂತಹ ಮಂಜುನಾಥ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಈ ನಗರಸಭೆಯ ಅಧ್ಯಕ್ಷರಾದ ಮಿಥುನ್ ಅವರೇ, ಹಾಗೂ ಕಸಪದ ಅಧ್ಯಕ್ಷರಾದ ಶ್ರೀಮತಿ ಜನ, ನಿಪ್ಪಾಣಿ ಪಟ್ಟಣದಲ್ಲಿ ಇಂಥ ಒಂದು ಅಪರೂಪದ ಪ್ರಸಂಗವನ್ನು ನೋಡುವ ಭಾಗ್ಯ ಯಾವಾಗ ಬರ್ತೈತಿ ಅಂತಕ್ಕಂಥದ್ದನ್ನು ನಾವೆಲ್ಲ ಕಾಯ್ತಾ ಇದ್ವಿ. ಒಂದು ವರ್ಧಿಕಂಥದ್ದು ಯಾರಿಂದ ಅಂತಂದರೆ ಈ ಮಂಜುನಾಥನಿಂದ ಅಂತಕ್ಕಂಥದ್ದನ್ನು ನಾನು ಭಾಳಷ್ಟು ಹೆಮ್ಮೆ ಪಡ್ತೇನೆ. ಬಹುಶಃ ಇವತ್ತು ಬಾಟ್ಲೆ ಅವರು ಮರಾಠಿ ಮಾತಾಡ್ತಾರೆ, ಕನ್ನಡ ತಿಳಿತೈತಿ. ಬಹುಶಃ ಇವತ್ತು ಆತನ ಸ್ವಾಗತಕ್ಕಾಗಿ ನಮ್ಮ ಏನು ಕನ್ನಡ ಸಂಘಟನೆಗಳ ಜೊತೆಯಲ್ಲಿ ಇದು ಪುರಸಭೆಯಾಗಲಿ, ಪುರಸಭೆನೂ ಯಾವ ನಗರಸಭೆ ಯಾವುದೋ ಭಾಷೆಗೆ ಸೀಮಿತ ಅಲ್ಲ ಅಂತಕ್ಕಂಥದ್ದನ್ನು ನಮ್ಮ ಬಾಟ್ಲೆ ತಿಳ್ಕೊಂಡಾರಲ್ಲ, ಇಂಥವ್ರಿಗೆ ನಾನು ಮೊಟ್ಟ ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆ ನಿಟ್ಟಿನಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕನ್ನಡ ಜಾಗೃತಿಗೆ ಪುಸ್ತಕಗಳ ಕಾರಣ ಆದರೆ, ಹೋರಾಟಗಾರರ ಕಾರಣ ಆದರೆ, ಪಾದಯಾತ್ರೆಯೂ ಒಂದು ಕಾರಣ ಅಂತಕ್ಕಂಥದ್ದನ್ನು ನಮ್ಮ ಮಂಜುನಾಥ್ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಭಾಳಷ್ಟು ಅಭಿಮಾನ ಪಡ್ತಕ್ಕ. ಕನ್ನಡದ ದೀಕ್ಷೆ ತೊಟ್ಟು ನಾಡಿನುದ್ದಕ್ಕೂ ಸಂಚರಿಸುವ ಯುವಕನ ಕಾರ್ಯಕ್ಕೆ ಹೃದಯ ತುಂಬಿದ ವಂದನೆಗಳನ್ನು ಹೇಳ್ತಾ
जो पधारे हुए हमारे पूज्य स्वामी जी को प्रणाम करके यहाँ हमारे जो अभी मंजुनाथ इधर पधारे हैं उनका निपानी नगरी की तरफ से हार्दिक हार्दिक स्वागत करता हूँ। जगद्गुरु चिंचनी महास्वामी जी इवर अर्धावल नमस्कार कन्नड पर मनसु ಅದರಲ್ಲಿ ನಮ್ಮ ನಗರಸಭೆ ಅಧ್ಯಕ್ಷರಾದ ಬಾಟ್ಲೆ ಅಣ್ಣವರ ಸಹಿತ ಎಲ್ಲರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಒಂದು ನಾಡು ನುಡಿ ಮತ್ತು ಈ ವಾಸಿಸುವ ಜನರಿಗೆ ತಮ್ಮ ಹಕ್ಕುಗಳು ಸಿಗಲಿ ಅನ್ನುವ ಏಕೈಕ ಉದ್ದೇಶದಿಂದ ಪಾದಯಾತ್ರೆ ಮಾಡಿ 650 ಕ್ಕೂ ಹೆಚ್ಚಿನ ಕಿಲೋಮೀಟರ್ ಅಂತರದ ಒಂದು ಪಾದಯಾತ್ರೆಯನ್ನು ಮಾಡಿ ಇಲ್ಲಿ ಮಂಜುನಾಥ ಅವರು ಆಗಮಿಸಿದರು ಎಲ್ಲರೂ ಅವರು ಅವರನ್ನು ಚಪ್ಪಾಳೆ ತಟ್ಟಿ ಸ್ವಾಗತಿಸೋಣ ಈ ಒಂದು ಯಾವ ರೀತಿ ಹೇಗೆ ಸಿಕ್ಕಿತು ಅನ್ನುವಂತ ವಿಚಾರವಾಗಿ ಅವರು ಸರ್ ತಮ್ಮ ಹೆಸರು ಮಂಜುನಾಥ ತಿಪ್ಪಣ್ಣ ಬದ್ರಶೆಟ್ಟಿ ಅಂತ ಸರ್ ಎಲ್ಲಿಂದ ಬರ್ತಾ ಇದ್ದೀರಾ ಸರ್ ತಾವು ಸರ್ ಆಂಧ್ರದ ಕಾಂಚನಪಲ್ಲಿಯಿಂದ ಹೌದಾ ಸರ್ ಈ ನಡಿಗೆಯನ್ನು ತಾವು ಯಾವಾಗ ಕೈಗೊಂಡಿದ್ದೀರಾ ಸರ್ ಅಕ್ಟೋಬರ್ 29ಕ್ಕೆ ಎಲ್ಲಿಂದ ಕೈಗೊಂಡಿದ್ದೀರಾ ಸರ್ ಆಂಧ್ರದ ಕಾಂಚನಪಲ್ಲಿಯಿಂದ ಅಚ್ಚಾ ಯಾವ ಉದ್ದೇಶಕ್ಕೋಸ್ಕರ ತಾವು ಇದನ್ನು ಮಾಡ್ತಾ ಇದ್ದೀರಾ ಸರ್ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ನ್ಯಾಯ ಸಿಗಬೇಕು ಕನ್ನಡಿಗರಲ್ಲಿ ಉದ್ಯೋಗ ಸಿಗಬೇಕು ಕರ್ನಾಟಕದವರಿಗೆ ಮೊದಲನೇ ಆದ್ಯತೆ ಕೊಡಬೇಕು ಅಚ್ಚಾ ಇನ್ನು ಎರಡನೇದ್ದು ಏನು ಅಂತ ಹೇಳಿದ್ರೆ ಪ್ರತಿಯೊಂದು ತಾಲೂಕಿನಲ್ಲಿ ಭುವನೇಶ್ವರಿ ಮಂದಿರವನ್ನು ನಿರ್ಮಾಣ ಮಾಡಬೇಕು ಇನ್ನು ಮೂರನೇದ್ದು ಏನು ಅಂತ ಹೇಳಿದ್ರೆ ಈ ನಾಡಿನೊಳಗೆ ಇದ್ದುಕೊಂಡು ಇಲ್ಲಿ ಅನ್ನ ನೀರು ಎಲ್ಲ ತಿಂದು ಉಡುಗೆ ತೊಡುಗೆ ಎಲ್ಲ ತೊಟ್ಟು ಇಲ್ಲಿ ತಿಂದು ಇದೇ ನಾಡಿಗೆ ಎರಡು ಬಗಿತಾರೆ ಇದೇ ನಾಡಿನ ಬಾವುಟ ಸುಟ್ಟಾಕ್ತಾರೆ ನಮ್ಮ ತಂಟೆಗೆ ಬಂದ್ರೆ ನಿಮ್ಮ ಬಟ್ಟೆ ಬಿಚ್ಚಾಕ್ತೀವಿ ಕನ್ನಡಿಗರದು ಅಂತಾರೆ ಇಂಥವ್ರದೆಲ್ಲ ಇವರೆಲ್ಲ ಒಂದು ಧೈರ್ಯ ಏನಿದೆ ಇದನ್ನೆಲ್ಲ ನಿಲ್ಲಿಸಾಕ್ಬೇಕು ಇದಕ್ಕೆ ಸರ್ಕಾರನೂ ಕೂಡ ಒಂದು ನಿರ್ದಿಷ್ಟವಾದ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮೂರು ಉದ್ದೇಶ ಇಟ್ಕೊಂಡು ನಾನು ಪಾದಯಾತ್ರೆ ಮಾಡ್ತಾ ಇದ್ದೀನಿ ಅಲ್ಲೇ ಆಯ್ತಾ ಹಾಂ ಸರ್ ಅಲ್ಲೇ ಅಂತ ಆಗಿಲ್ಲ ನನ್ನ ಕಾಕ್ತಿಯಲ್ಲಿ ನಿಮಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳಿದ್ರು ಕಿತ್ತೂರಾಣಿ ಚೆನ್ನಮ್ಮಂತ ಅವರವರು ಇಲ್ಲಿ ಒಂದು ಸನ್ಮಾನ ಇದೆ ಅಂತ ಹೇಳಿದ್ರು ಅವರು ಬನ್ರಿ ಅಂತ ಹೇಳಿದ್ರು ಅದಕ್ಕೆ ನಾನು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋದ್ರಾಯ್ತು ಅಂತ ಟೀ ಕುಡಿಯಕ್ಕೆ ಅಂತ ಹೋಗಿದ್ದೆ ಅಲ್ಲಿ ಮೂರು ಜನ ಕುತ್ಕೊಂಡಿದ್ರು ನಾನೇನು ಟೀ ಕುಡಿದು ನೀರು ಕುಡ್ಕೊಂಡು ಈಗ ಬರೋದ್ರಷ್ಟು ಒಳಗೇನೆ ಸಿಗರೇಟ್ ಸೇರ್ತಾ ಇದ್ರು ಆ ಸಿಗರೇಟ್ನ ಇದ್ರ ಮೇಲೆಲ್ಲ ನಾನು ಕೆಳಗೆ ಬಿಚ್ಚಿಟ್ಟಿದ್ದೆ ಇದನ್ನ ಇದ್ರ ಮೇಲೆಲ್ಲ ಸಿಗರೇಟ್ ಹಾಕಿ ಇದನ್ನ ಸುಟ್ಟಾಕಿದ್ದಾರೆ ಮತ್ತೆ ಮುಂದೆ ಅವರೇನೆ ಹತ್ತಿರಗಿ ಸುಮಾರು 4:25ಕ್ಕೆ ಬಂದು ನೀವು ನಿಪ್ಪಾಣಿ ದಾಟಿ ಹೋದ್ರೆ ನೀವು ಜೀವಂತವಾಗಿ ಹೋಗಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ನಾಳೆ ಅದೇ ನಿಪ್ಪಾಣಿ ದಾಟಿನೇ ಸಾಯಂಕಾಲದವರೆಗೂ ಅಲ್ಲೇ ಇರ್ತೀನಿ ಅವರು ನಿಜವಾಗ್ಲೂ ಗಂಡಸರಾಗಿದ್ರೆ ಅವರಲ್ಲಿ ಬರಬಹುದು ಸರ್ ಬರ್ತಾ ಇದ್ದೀರಾ ಸರ್ ತಾವು ಸರ್ ಆಂಧ್ರದ ಕಾಂಚನಪಲ್ಲಿಯಿಂದ ಬರ್ತಾ ಇದ್ದೀನಿ ಸರ್ ಸರ್ ತಾವು ಅಲ್ಲಿಂದ ಯಾಕೆ ಇದು ಜರ್ನಿ ಆರಂಭಿಸಿದ್ದು ಸರ್ ಯಾಕೆ ಅಂದರೆ ಸರ್ ಒಂದು ಅಲ್ಲಿ ತೆಲುಗಿನ ಒಂದು ಪ್ರಭಾವ ಜಾಸ್ತಿ ಇತ್ತು ಅದಕ್ಕೆ ಆ ತೆಲುಗಿನ ಪ್ರಭಾವವನ್ನು ನೋಡಿ ಅದು ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ ಸ್ವಲ್ಪ ಅಲ್ಲಿ ಅಚ್ಚಾ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದ ಅಭಿಮಾನವನ್ನು ನಾವು ತೋರಿಸೋಣ ಬೇರೆ ಕಡೆಯೆಲ್ಲ ಅವರ ಅಭಿಮಾನವನ್ನೇ ನಾವು ನೋಡೋದಾಗಿದೆ ನಮ್ಮದ ಒಂದು ಭಾಷಾಭಿಮಾನ ನಮ್ಮ ಪ್ರೀತಿ ನಮ್ಮದ ಒಂದು ಭಾಷೆ ಮೇಲೆ ಇಟ್ಟಿರ್ತಕ್ಕಂಥ ನಮ್ಮ ಅಭಿಮಾನ ಎಷ್ಟಿದೆ ಅನ್ನೋದನ್ನು ಬೇರೆಯವರೆಗೂ ತೋರಿಸೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಬೇರೆ ರಾಜ್ಯದಿಂದ ಇನ್ನೊಂದು ರಾಜ್ಯದವರೆಗೂ ಪಾದಯಾತ್ರೆ ಮಾಡೋಣ ನಮ್ಮದೇ ಆಗಿರ್ತಕ್ಕಂಥ ಕನ್ನಡದ ಒಂದು ಕಿಚ್ಚನ್ನು ತೋರಿಸೋಣ ನಮ್ಮ ಅಭಿಮಾನ ಎಷ್ಟಿದೆ ಅನ್ನೋದನ್ನು ತೋರಿಸೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಒಂದು ಸುಮಾರು ಒಂದು 52 ಪುಟದಷ್ಟು ಒಂದು ರಕ್ತದಿಂದ ಒಂದು ಕೃತಿಯನ್ನು ಬರೆದು ಅದನ್ನು ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾವು ರಕ್ತವನ್ನು ಸುರಿಸಲಿಕ್ಕೆ ನಾವು ತಯಾರಾಗಿದ್ದೀವಿ ಅನ್ನೋದನ್ನು ಸಾಕ್ಷಿಯನ್ನು ಇಡಬೇಕು ಅಂತ ಬರೆದಿದ್ದೀನಿ ಸರ್ ಸೊ ಇವಾಗ ಮರಳಿ ಯಾವಾಗ ಹೋಗ್ತಾ ಇದ್ದೀರಾ ತಾವು ಸರ್ ನಾಳೆ ಮುಗಿಸ್ತೀನಿ ಸರ್ ಇದನ್ನು ನಾಳೆ ಮುಗಿಸ್ತೀರಿ ನಾಳೆ ಮುಗಿಸಿ ಮತ್ತೆ ಬೆಳಗಾವಿಗೆ ಹೋಗಿ ಅಲ್ಲಿ ಒಂದು ಜಿಲ್ಲಾಡಳಿತಕ್ಕೆ ಎಲ್ಲ ಕನ್ನಡಪರ ಸಂಘಟನೆಯವರಿಂದ ಮನವಿ ಕೊಟ್ಟು ಅಲ್ಲಿಗೆ ಮುಗಿಸ್ಕೊಂಡು ಹೋಗ್ಬೇಕು ಅನ್ಕೊಂಡು ಅಲ್ಲಿಂದ ಮುಗಿಸ್ಕೊಂಡು ವಾಪಸ್ ಹೈದರಾಬಾದ್ ನೀವು ಆಂಧ್ರಕ್ಕೆ ಹೋಗ್ತೀರಾ ಸರ್ ಅಲ್ಲ ಆಂಧ್ರಕ್ಕೆ ಇಲ್ಲ ಸರ್ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತೀನಿ ಚಿಕ್ಕಬಳ್ಳಾಪುರ ಅಲ್ಲಿ ಕೆಲಸಕ್ಕೆ